ನಮಸ್ಕಾರ ಸ್ನೇಹಿತರೆ, ನಮ್ಮದು ಶ್ರೀ ಸಪ್ತಗಿರಿ ಮನೆ ಮದ್ದು ಚಾನಲ್ ಇದೆ, ಅದ್ರ ಮುಖಾಂತರ ಅನೇಕ ರೀತಿಯ ಎಪಿಸೋಡನ್ನು ಕೊಡ್ತಾ ಇದ್ದೀವಿ. ಸ್ನೇಹಿತರೆ, ಪ್ರಕೃತಿಯಲ್ಲಿ ಸಿಕ್ಕುವಂಥ ಅನೇಕ ವಸ್ತುಗಳಿಂದ ನಮ್ಮ ಕಾಯಿಲೆಗಳನ್ನ ನಾವು ವಾಸ ಮಾಡ್ಕೋಬೋದು. ಪ್ರಿಕಾಷನ್ ಬೆಟರ್ ದೆನ್ ಕ್ಯೂರ್ ಅಂತಾರೆ. ಮುನ್ನೆಚ್ಚರಿಕೆ ಕ್ರಮ ಎತ್ಕೊಂಡ್ರೆ ಯಾವ ಕಾಯಿಲೆಗಳು ಬರಲ್ಲ ನಮಗೆ. ಯಾವಾಗ ನಾವು ಅದನ್ನು ಬಿಡ್ತೀವೋ ನೋಡಿ ಆಗ ಶುರುವಾಗುತ್ತೆ. ನಾವು ಪ್ರತಿನಿತ್ಯ ಸಮಯತಕ್ಕಟ್ಟಿಗೆ ಆಹಾರ ಸೇವನೆ ಮಾಡ್ತೀವಿ, ಬಾಯಾರಿಕಾದಾಗ ನೀರು ಕುಡಿತೀವಿ. ಅದೇ ಥರ ನಮ್ಮ ಜೀವನ ಶೈಲಿಯಲ್ಲಿ ಪ್ರಿಕಾಷನ್ ಎತ್ಕೋಬೇಕು, ಪ್ರತಿಯೊಂದಕ್ಕೂ ಪ್ರಿಕಾಷನ್ ಎತ್ಕೋಬೇಕು, ಪ್ರತಿಯೊಂದಕ್ಕೂ ಪ್ರಿಕಾಷನ್. ಮೊನ್ನೆ ಒಂದು ಎಪಿಸೋಡಲ್ಲಿ ತ್ರಿಫಲ ಅಂದರೆ ತ್ರಿದೋಷ, ವಾತ ಪಿತ್ತ ಕಫಕ್ಕೆ ತ್ರಿದೋಷ ಅಂತ ತ್ರಿಫಲ ಅಂತ ಇದು ಮಾಡಿದ್ದೀವಿ. ಅದೇ ತ್ರಿಫಲವನ್ನು ಆಹಾರ ಆದಮೇಲೆ ಮಲಗುವ ಸಮಯದಲ್ಲಿ ಒಂದು ಗ್ಲಾಸ್ ಬಿಸಿನೀರಿಗೆ ಒಂದು ಟೀಸ್ಪೂನಷ್ಟು ತ್ರಿಫಲ ಹಾಕ್ಕೊಂಡು ಸೇವನೆ ಮಾಡೋದ್ರಿಂದ ಮಲಬದ್ಧಕೆ ಮತ್ತು ಶುಗರು ಬಿ ಪಿ ಎಲ್ಲ ಹೋಗುತ್ತೆ ಅಂತ, ತ್ರಿದೋಷಗಳು ಹೋಗುತ್ತೆ ಅಂತ ಹೇಳಿದೆ. ಅದೇ ರೀತಿ ಈ ತ್ರಿಫಲವನ್ನು ಒಂದು ಟೀಸ್ಪೂನಷ್ಟು ತ್ರಿಫಲ ಒಂದು ಪಾತ್ರೆಗೆ ಹಾಕ್ಕೊಂಡು ಅದ್ರ ಜೊತೆಗೆ ಜೇನುತುಪ್ಪವನ್ನು ಹಾಕಿ ಚೆನ್ನಾಗಿ ಕಲಸಿ ಅದನ್ನು ಖಾಲಿ ಹೊಟ್ಟೆಗೆ ಬೆಳಗಿನ ಜಾವ ಸೇವನೆ ಮಾಡ್ತಾ ಬಂದರೆ ಈ ತ್ರಿದೋಷಗಳು ಏನಿದೆಯೋ ಅದು 100% ನಮಗೆ ಅದು ಒಳ್ಳೆಯದಾಗುತ್ತೆ ಎಲ್ಲ ರೀತಿಯಲ್ಲೂ. ವಾತ ಪಿತ್ತ ಕಫವನ್ನು ನಿರ್ಮೂಲನ ಮಾಡೋಕ್ಕೆ ಇದೊಂದು ಅವಕಾಶ ಆಗುತ್ತೆ. ಆದ್ದರಿಂದ ಜೇನುತುಪ್ಪನೂ ಅಷ್ಟೇ ಪ್ರಕೃತಿಯಲ್ಲಿ ಸಿಕ್ಕುವಂಥದ್ದೇ, ಇದು ಅಷ್ಟೇ ಪ್ರಕೃತಿ ಸಿಕ್ಕುವಂಥದ್ದೇ. ಈ ಒಂದು ಕಾಂಬಿನೇಷನ್ನಲ್ಲಿ ನಮಗೆ ಎಷ್ಟೋ ಲಭ್ಯವಾಗುತ್ತೆ ಸ್ನೇಹಿತರೆ. ದಯವಿಟ್ಟು ಈ ತ್ರಿಫಲ ಪ್ರತಿಯೊಂದವರು ಮನೆಗೂ ಇರಬೇಕು, ಪ್ರತಿಯೊಬ್ಬರು ಸೇವನೆ ಮಾಡ್ತಾ ಬರಬೇಕು, ಆಗ ಯಾವ ದೋಷಗಳು ಯಾವ ಕಾಯಿಲೆಗಳು ಬರಲ್ಲ. ಕಣ್ಣಿಗೆ ಈ ತ್ರಿಫಲದಿಂದ ಕಣ್ಣುಗಳೊಳ್ಳೆಯದು, ಹೇರ್ಗೊಳ್ಳೆಯದು, ಶುಗರ್ಗಳೊಳ್ಳೆಯದು, ಬಿ ಪಿಗಳೊಳ್ಳೆಯದು, ಒಂದೆಲ್ಲೆಡ ಸರ್ವ ಪ್ರತಿಯೊಂದು ಕಾಯಿಲೆಗೂ ಈ ಒಂದು ತ್ರಿಫಲ ನಮಗೆ ಒಳ್ಳೇದು ಮಾಡ್ತದೆ. ಆದ್ದರಿಂದ ಪ್ರತಿಯೊಬ್ಬರು ಇದನ್ನು ಸೇವನೆ ಮಾಡಿ ಆರೋಗ್ಯ ಕಾಪಾಡಿಕೊಂಡು ಇದನ್ನು ನೋಡಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸ್ನೇಹಿತರೆ ಎಲ್ರಿಗೂ ಹೋಗಲಿ, ಎಲ್ರಿಗೂ ಮುಟ್ಟಲಿ, ಪ್ರತಿಯೊಬ್ಬರು ಅವ್ರ ಮನೆಗೆ ಅವರು ಇದ್ದಾರೆ. ನಮಸ್ಕಾರ ಸ್ನೇಹಿತರೆ.